ಸರ್ಕಾರದ ಗ್ಯಾರಂಟಿಗಳ ಕುರಿತಾಗಿ ವಿರೋಧ ಪಕ್ಷಗಳು ಗ್ಯಾರಂಟಿ ಬಂದಾಗಿಂದ ಕೂಡ ಕೆಲವೊಂದು ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳ್ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಅನುಭವ ಇದ್ರೆ ಹೇಳ್ಬೋದು ಆಗ್ತದೆ ಇಲ್ವೋ ಅಂದ್ರೆ, ಅನುಭವ ಏನಿಲ್ಲ ಅವ್ರು ಮಾಡಿದ್ದು ಏನಿಲ್ಲ, ಅವ್ರ ಗ್ಯಾರಂಟಿ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲಿದೆ, ಜನಗಳ ಮೇಲೇ ವಿಶ್ವಾಸ ಇಲ್ಲ ಅಂತೇಳಿ ಮೊನ್ನೆ ಚುನಾವಣೆಯಲ್ಲಿ ಆಗಬೇಕು. ಈಗ ನಾವು ಏನು ಹೇಳಿದ್ದೇವೆ ಅದನ್ನು ಮಾಡಿದ್ದೇವೆ. ಇವರು 2014 ಚುನಾವಣಾ ಪ್ರಣಾಳಿಕೆಯಲ್ಲಿ ಮೋದಿಯವರು ಏನು ಹೇಳಿದರು, ಇವತ್ತಿಗೆ ನಾನು ಅಧಿಕಾರಕ್ಕೆ ಬಂದ 100 ದಿವಸದ ಒಳಗಡೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಕಟ್ತೇನೆ, ಕಪ್ಪು ಹಣ ತಂದು ಕಟ್ತೇನೆ. ಕಪ್ಪು ಹಣ ತರಿಸಿದಾರ ಇಲ್ವಂತ ಗೊತ್ತಿಲ್ಲ, ಯಾಕಂದ್ರೆ ಅಥವಾ ಅವರ ಪಾಕೆಟ್ಗೆ ಹೋಗಿದ್ದು ಗೊತ್ತಿಲ್ಲ. ಆದರೆ ಒಂದು ಪೈಸೆ ಜನರ ಅಕೌಂಟಿಗೆ ಯಾರಿಗೂ ಬರಲಿ ಇಡೀ ಭಾರತದ ಅಂತ ಇನ್ನು ಅದರ ಬಗ್ಗೆ ಮಾತಾಡಬೇಕು. ಇವರು ಯಾರು ಇವತ್ತು ಹೇಳ್ತಾರಲ್ಲ, ಅಲ್ಲಿ ಹೋಗಿ ಡೆಲ್ಲಿ ಹತ್ರ ಮೋದಿ ಹತ್ರ ಕೂತ್ಕೊಂಡು ನಮ್ಮ ಮರ್ಯಾದೆ ತೆಗೆದಿದ್ದೀರಿ ನೀವು, ಇದೆಲ್ಲ ಮಾಡಲಿಲ್ಲ ಅಂತೀರಿ. ಆದರೆ ಆಮೇಲೆ ಇದು ಕೂಡ ಹೇಳಿದ್ರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಯುವಕರಿಗೆ ಕೊಡ್ತೇವೆ ಅಂತ ಹೇಳಿದ್ರು, ಅದನ್ನು ಮಾಡಿದ್ರ ಉದ್ಯೋಗ ಜನ ಕಳ್ಕೊಳ್ಳುವ ಹಾಗೆ ಮಾಡಿದ್ರು. ಎಲ್ಲ ಪಬ್ಲಿಕ್ ಸೆಕ್ಟರ್ ಇದ್ದದನ್ನು ಸಾರ್ವಜನಿಕ ಕ್ಷೇತ್ರದ ಕೈಗಾರಿಕೆಯನ್ನು ವಿಮಾನ ನಿಲ್ದಾಣವನ್ನು ಖಾಸಗಿಯಾಗಿ ಮಾರಿದ್ರು. ಇವರು ಹಾಕಿಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಅವರು ಅದೇ ಕಂಪನಿಯಲ್ಲಿ ನಮ್ಮಲ್ಲಿ ನಮ್ಮ ಫುಡ್ ಕಾರ್ಪೊರೇಷನಲ್ಲಿ ಹೇಳಿದರು ನಮ್ಮ ಹತ್ರ ಅಕ್ಕಿ ಇದೆ ನಾವು ಕೊಡ್ತೇವೆ ಅಂತ, 2 ದಿವಸದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸಲಾಗಿದೆ, ಒಂದು ಕಡೆ ದ್ವೇಷದ ರಾಜಕಾರಣಕ್ಕೆ ನಾನು ಕೇಂದ್ರ ಸರ್ಕಾರ ಅವರು ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣನೇ ಮಾಡೋದು. ಅವ್ರು ಹುಟ್ಟಿದ್ದು ದ್ವೇಷದಲ್ಲಿ, ಇನ್ನು ಸಾಯೋದು ಕೂಡ ಸರ್ಕಾರ ಸಾಯೋದು ಕೂಡ ದ್ವೇಷದ ರಾಜಕಾರಣದಲ್ಲೇ ಸಾಯೋದು ಸರ್. ಒಬ್ಬ ಮಾದರಿಂದ ಅವರಿಂದ ಒಂದು ಉಪಯುಕ್ತ ಕೆಲಸ ಮಾಡಬೇಕು. ಈಗ ಇಲ್ಲೇ ನೋಡಿ ಸತ್ತಿರ ಅಳ್ಳಾಲ್ ಸಂದ ಸೇತುವೆ ಇದೆ ಅಲ್ವಾ, ಯಾರು ಮಾಡಿದ್ದು, ಯು ಪಿ ಎ ಸರ್ಕಾರ ಮಾಡಿದ್ದು, ನಾವೆಲ್ಲ ಮಾಡಿದ್ದು. ಈಗ ಆಮೇಲೆ ಒಂದು ಪೈಸದ ಕೆಲಸ ಇಲ್ಲಿ ಅಲ್ಲಿ ಕಾಣ್ತೀರಾ, ಇಲ್ಲಿಗೆ ಸುತ್ತಮುತ್ತ ಕಾಣ್ತೀರಾ, ಇಲ್ಲ. ಆಮೇಲೆ ಈ ಯಲಹಂಕ ದೊಡ್ಡ ಒಂದು ಮಾಡರ್ನೈಸ್ಡ್ ಆಧುನಿಕ ಒಂದು ರೈಲ್ವೆ ನಿಲ್ದಾಣ ಮಾಡಿದ್ದು, ಅದು ಯಾರು ಮಾಡಿದ್ದು, ನಮ್ಮ ಸರ್ಕಾರನೇ ಮಾಡಿದ್ದು. ಇವ್ರದ್ದು ಒಂದು ಪೈಸೆ ಆಮೇಲೆ ಇವ್ರು ಖರ್ಚು ಮಾಡಲಿಕ್ಕೆ ಆಗಿದೆ. ರಾಜಾನುಗುಂಟೆಯಲ್ಲಿ ಅಲ್ಲೊಂದು ಓವರ್ ಬ್ರಿಡ್ಜ್ ಮಾಡಿದ್ದು, ಅದು ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಮತ್ತು ಅಲ್ಲಿ ಬಾಸೆಟ್ಟಿಹಳ್ಳಿಯಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಿದ್ದೆ ಉದ್ದ, ಅದು ಕೂಡ ಕಾಂಗ್ರೆಸ್ನವರು ಮಾಡಿದ್ದು. ಅಲ್ಲಿ ಡಿ ಕ್ರಾಸ್ನಲ್ಲಿ ದೊಡ್ಡಬಳ್ಳಾಪುರ ಅದು ನಾವೇ ಮಾಡಿದ್ದು. ಇವ್ರು ಮಾಡಿದ್ದು ಏನಿದೆ ಇಲ್ಲಿ ಸುತ್ತ ಸ್ವಲ್ಪ ನೋಡಿ, ಮೋದಿ ಅವ್ರದ್ದು ಮಾಡಿದ್ದು ಅಥವಾ ಅವರ MPಗಳು ಮಾಡಿದ್ದು ಯಾವುದಾದ್ರೂ ಒಂದು ತೋರಿಸ್ತೀರಲ್ಲ. ಅವ್ರು ಮಾಡಲಿಕ್ಕೆ ತಾಕತ್ತೂ ಇಲ್ಲ, ಮತ್ತೊಬ್ಬರನ್ನು ಟೀಕೆ ಮಾಡ್ತಾರೆ, ಮತ್ತು ದ್ವೇಷದ ರಾಜಕಾರಣ, ಹೇಳಿನ ರಾಜಕಾರಣ ಮತ್ತು ಅಸೂಯೆಯ ರಾಜಕಾರಣ ಸರ್. ಇದೇ ಬಂಡವಾಳ ಮಾಜಿ ಮುಖ್ಯಮಂತ್ರಿಗಳಾಗಿ ಸರ್, ಇಡೀ ರಾಜ್ಯದ ಇತಿಹಾಸದಲ್ಲೇ ವಿಪಕ್ಷ ನಾಯಕನಿಲ್ಲದೆ ಒಂದು ಅಧಿವೇಶನ ನಡೆಯುತ್ತೆ, ಬಜೆಟ್ ಅಧಿವೇಶನ ನಡೆದಿದೆ. ನಾನು ವಿಪಕ್ಷ ನಾಯಕನಾಗಿದ್ದೆ ಯಾವಾಗ 84-85 ವಿಪಕ್ಷ ನಾಯಕನಾಗಿದ್ದೆ. ನಮ್ಮಲ್ಲೆಲ್ಲ ತಕ್ಷಣ ಅಸೆಂಬ್ಲಿ ಸೆಷನ್ನಲ್ಲಿ ನಾವು ಕಾಂಗ್ರೆಸ್ನವರು ವಿರೋಧ ಪಕ್ಷ ಆದರೆ ತಕ್ಷಣ ನಾವು ಆಯ್ಕೆ ಮಾಡ್ತೇವೆ. ಇದು ನೋಡಿ, ಇಡೀ 2 ತಿಂಗಳ ಕಾಲ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಮುಂದೆ ಕೂಡ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಅಥವಾ ಯಾರಿಗಾದರೂ ಕುಮಾರಸ್ವಾಮಿಗೆ ಪಟ್ಟ ಕಟ್ತಾರೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಒಂದು ರೀತಿಯ ದಿವಾಳಿಕೋರಿತನ, ರಾಜಕೀಯ ದಿವಾಳಿಕೋರಿತನ ಈ BJPಯಲ್ಲಿ ಕಾಣ್ತದೆ ಸರ್. ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ, ಎಲ್ಲ ಒಂದು ಕಡೆ ಪ್ರಚಾರ ಕೋರತೆ ಆಗ್ತಿದೆ. ಈಗ ಯಾರು ಎಷ್ಟು ಹೇಳ್ತೀವಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿ, ಈ ಅಲ್ಲಾಲ್ ಬಿಜೆ ಅಲ್ಲಾಲ್ ಸಂದ ಬಿಜೆ ಬಗ್ಗೆ ಯಾರಾದ್ರು ಮಾತಾಡಿದ್ದಾರೆ? ಇವರ ಚುನಾವಣೆ ಇತ್ತು ಅಲ್ಲಿ ಆಗ ಮಾತಾಡಿದ್ದಾರೆ, ಅಥವಾ ಯಲಹಂಕ ಇದು ಇತ್ತು ರೈಲ್ ನಿಲ್ದಾಣ ಮಾಡರ್ನೈಸ್ ಮಾಡಿದ್ದು ಯಾರಾದರೂ ಮಾಡ್ತಾರ? ರಾಜಾನುಕುಟ್ಟೆ ಅಲ್ಲಿ ಮೇಲ್ಸೇತುವೆ ಮಾಡಿದ್ದು ಅದರಲ್ಲಿ ಯಾರಾದ್ರು ಮಾತಾಡಿದ್ದಾರೆ? ಆದ್ದರಿಂದ ಅದಕ್ಕೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆಲ್ಲ ಹೇಳಿ ಅಂತೇಳಿ. ಈಗ CET ಮಾಡಿದ್ದೀವಿ, ಬಡ ಮಕ್ಕಳಿಗೆ ಇಂಜಿನಿಯರ್ ಆಗಬೇಕು ಡಾಕ್ಟರ್ ನಮಸ್ಕಾರ, ಅದು ಯಾರಾದರೂ ಮಾತಾಡ್ತಾರ? ನಾವಂದರೆ ನಾವು ಪ್ರಚಾರ ಪ್ರಿಯರಲ್ಲ, ನಾವು ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇದ್ದವರು, ಪ್ರಾಮಾಣಿಕವಾಗಿ ಮಾಡ್ತೀರಿ, ಪ್ರಚಾರಕ್ಕಾಗಿ ಮಾಡ್ತೀವಿ, ಅವ್ರು ಮಾಡೋದೆಲ್ಲ ಪ್ರಚಾರಕ್ಕೆ. ಆಮೇಲೆ ಎಲ್ಲ ಒಂದು ಕಡೆ ಸರ್, ಇಂಡಿಯಾ ಅಂತಕ್ಕಂತಹ ಮಹಾಗಠಬಂಧನ ಅದಾದ ಮೇಲೆ ಕಾಂಗ್ರೆಸ್ BJP ನಾಯಕರುಗಳ ಹೇಳಿಕೆಗಳೇನಿದೆ, ಇದು ಇಂಡಿಯಾ ಅಲ್ಲ, ಈಸ್ಟ್ ಇಂಡಿಯಾ, ಇವರಲ್ಲಿ ಒಗ್ಗಟ್ಟಿಲ್ಲ, ಪ್ರಧಾನಿ ಮಂತ್ರಿ ಪಟ್ಟಕ್ಕೆ ಟವಲ್ ಹಾಕೊಂಡು ಕೂತಿದ್ದಾರೆ ಅಂತಕ್ಕಂಥ ಮಾತುಗಳು. ಅವರಿಗೆ ಇಂಡಿಯಾ ಎಂಬುದರಲ್ಲಿ ವಿಶ್ವಾಸನೇ ಇಲ್ಲ, ಅವರಿಗೆ ವಿಶ್ವಾಸ ಇರುವುದು ಬಹಳ ಹಿಂದೆ. ಯಾರು ಈಗ 14% ಸಾಕ್ಷರತೆ ಇತ್ತು ನಾವು ಸ್ವಾತಂತ್ರ್ಯ ಪಡೆಯುವ, ಈಗ 81% ಸಾಕ್ಷರತೆ ಇತ್ತು. ಅವರಿಗೆ ಅದರಲ್ಲಿ ನಂಬಿಕೆ, ಯಾಕಂದರೆ ಸಾಕ್ಷರತೆ ಕೊಡಬಾರ್ದು, ಜನಗಳಿಗೆ ವಿದ್ಯಾಭ್ಯಾಸ ಕೊಡಬಾರ್ದು, ಅದು ಕೊಟ್ಟರೆ ಸ್ವಲ್ಪ ತಲೆ ಎತ್ತಾರೆ, ಒಂದು ಪ್ರಜೆ ಒಂದು ಜಾಗೃತಿ ಬರ್ತದೆ ಅಂತ. ಅದು ಬೇಕಾಗಿಲ್ಲ, ಜಾಗೃತಿ ಬರಬಾರ್ದು, ಸ್ವಾತಂತ್ರ್ಯ ಸಿಗಬಾರ್ದು, ಇದು BJPಯ
ಒಂದು ಉದ್ದೇಶ. ಲೋಕಸಭಾ ಚುನಾವಣೆಗೆ ತಯಾರಿ ಯಾವ ರೀತಿ ಇದೆ? ತಯಾರಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಇಂಡಿಯಾ ಅಂತೇಳಿ ಮಾಡಿದ್ವಲ್ಲ ಮೊನ್ನೆ, ಎಲ್ಲ ಸುಮಾರು 26 ವಿರೋಧ ಪಕ್ಷಗಳು ಒಟ್ಟು ಸೇರಿದ್ರು. ಉದ್ದೇಶ ಅಂತೇಳಿದರೆ ನಾವು ಈ ಸರ್ಕಾರ, ಮೋದಿ ಸರ್ಕಾರ ಏನಿದೆ ಅದು ಮಾಡಬೇಕು. ಈಗ ಅವರ 36 ಅಂತ ಹೇಳಿದ್ರೆ ಅದರಲ್ಲಿ ಯಾರು ಎಸೆಂಬ್ಲಿಗೆ ಎಂ ಪಿ ಇಲ್ಲದ ಅಂಥ ಪಕ್ಷಗಳೇ ಅವರಲ್ಲಿ ಸೇರಿದ್ದಾರೆ. ನಾವು 26 ಮಾಡಿದ್ದೇವೆ ಅಂತೇಳಿ ಅವರು 35 ಮಾಡಿದ್ದೀವಿ ಅಲ್ವಾ, 38 ಮಾಡಿದ್ದೀವಿ. ಹೊರತು ಅದರಲ್ಲಿ ಏನು ಹುರುಕಿಲ್ಲ, ಅದು ಟೊಳ್ಳು. ಬಿ ಜೆ ಪಿಯ ಏನು NDA ಇದೆ ಅದು ಪೂರ್ತಿ ಟೊಳ್ಳಾಗಿದೆ. ಆದರೆ ಇಂಡಿಯಾದ್ದು ಏನಿದೆ, ನಿಜವಾದಂಥ ಒಂದು ಶಕ್ತಿ ಇಂಡಿಯಾದಲ್ಲಿದೆ. ಇಂಡಿಯಾದ ಶಕ್ತಿಯನ್ನು ಬಲವನ್ನು ವರ್ಧಿಸತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ಸು ಎಲ್ಲ ಸೇರಿ ನಾವು ವರ್ಕ್ ಮಾಡ್ತೇವೆ. ನಾರಾಯಣ ಸಂದ್ರ ಅಂತ ಬಂದಾಗ ಪ್ರತಿ ಬಾರಿ ಚುನಾವಣೆ ಆದಾಗ ಕಾಂಗ್ರೆಸ್ ಪಕ್ಷಕ್ಕೆ ಆಲ್ಮೋಸ್ಟ್ ಅಲ್ಲಿ ಲೀಡ್ ಕೊಡ್ತಕ್ಕಂಥದ್ದು ಇನ್ನು ಈ ಇಲ್ಲಿಯ ಸ್ಥಳೀಯ ಮುಖಂಡರಾಗಿರ್ಬೋದು, ಕೇಶವರಾಜಣ್ಣವರಾಗಿರ್ಬೋದು, ಶಶಿಕುಮಾರ್ ಆಗಿರ್ಬೋದು, ಮಾರುತಿ ಅವರಾಗಿರ್ಬೋದು, ಈಗ ಈ ಸೇವಾ ಕೇಂದ್ರದ ಮೂಲಕ ಗ್ಯಾರಂಟಿಗಳನ್ನು ಜನರಿಗೆ ವ್ಯವಸ್ಥಿತವಾಗಿ ಅದೇ ನಾನು ಆಗ ಮಾತಾಡಿದೆ. ಏನಂದರೆ ಈ ಗ್ಯಾರಂಟಿಗಳ ವಿಷಯದಲ್ಲಿ ಜನಗಳಿಗೆ ತಿಳುವಳಿಕೆ ಕೊಡಬೇಕು. ಇದರಲ್ಲಿ ಅಪಪ್ರಚಾರ ಮಾಡಿ ಇದು ಅನುಷ್ಠಾನ ಆಗಬಾರ್ದು ಎಂಬ ಒಂದು ಒಳಸಂಚು BJP ಮತ್ತು ವಿರೋಧ ಪಕ್ಷದವರಿದೆ. ಅದಕ್ಕೆ ಆ ಒಳಸಂಚನ್ನು ಭೇದಿಸಿ ಇವತ್ತು ಆ ಎಲ್ಲ ಯಾರು ಫಲಾನುಭವಿಗಳನ್ನು ಸರಿಯಾಗಿ ವ್ಯವಸ್ಥೆಯಿಂದ ಭ್ರಷ್ಟಾಚಾರ ರಹಿತವಾಗಿ ಕೊಡಬೇಕಾದ್ದು ಅಂತೇಳಿ ನಾವು ಕಾಂಗ್ರೆಸ್ನವರು ಕೆಲಸ ಮಾಡ್ತೀವಿ.